ಪ್ರಪಂಚದಾದ್ಯಂತ ಪ್ರಪಂಚದ ಸಂಕಷ್ಟ. ಅಂಥದ್ದರಲ್ಲಿ ಭಾರತ ದೇಶದಲ್ಲಿ ಎಲ್ಲ ದೇವಸ್ಥಾನ ಮಸೀದಿ ಚರ್ಚ್ಗಳನ್ನು ಬಾಗಿಲಾಕಿ ಅದರ ನಿರ್ವಹಣೆಯನ್ನು ಮಾಡ್ತಿದ್ದಂಥ ಜನರಿಗೆ ತುಂಬ ಕಷ್ಟ ಆಗಿದೆ. ಈಗಾಗಲೇ ನಾನು ತಾಲೂಕಿನಾದ್ಯಂತ 23,000 ಕಿಟ್ಗಳನ್ನು ಯಾರು ಪ್ರಧಾನಿಗಳಿಗೆ ಕೊಟ್ಟಿದ್ದೀನಿ. ಅದರಲ್ಲಿ ನಮ್ಮ ತಿಪ್ಪೇಸ್ವಾಮಿನೂ ನೀನು ಎಷ್ಟು ಕೊಡೋದು ಕೇಳಿದ್ವಿ, ಆಟೋ ಎಷ್ಟು ಕೊಡುತ್ತ ಅದರಲ್ಲಿ ಸುಮಾರು ಎಷ್ಟು ಓದಿದೆ, 100 ಕಿಟ್ಗಳು 120 ಕಿಟ್ಗಳಂತ ನಿಮಗೆ ಅದರ ನಿಮಗೆ ಅನುಕೂಲ ಆಗಲಿ, ಅದರಿಂದ ಒಳ್ಳೆಯದಾಗಲಿ, ಆದಷ್ಟು ಜಾಗೃತಿ ನಾನು ಹೇಳುತ್ತದೆ. ಒಂದೊಳ್ಳೆ ಕರೆಯುತ್ತಿದ್ದ ದೇವಸ್ಥಾನಗಳ ಬಾರ್ಡರನ್ನು ಓಪನ್ ಮಾಡಿಸ್ಬೋದು ಅಂತ ನನಗೆ ವಿಶ್ವಾಸ ಇದೆ. ಆದಷ್ಟು ಜಾಗ್ರತೆ ಇದು ಬಗೆಹರಿದು ಎಲ್ಲ ದೇವರು ಈಗೆಲ್ಲ ಪೂಜೆ ಮಾಡ್ತಾ ಇದ್ದಾರಲ್ವ, ಪೂಜೆ ಮಾಡಿ ಬಾಡಲಕ್ಕೆ ಬರ್ತಾರೆ, ಆಮೇಲೆ ದರ್ಶನಕ್ಕೆ ಎಲ್ಲರಿಗೂ ಅವಕಾಶ ಆಗ್ತದೆ. ನಿಮ್ಮ ಜೊತೆಗೆ ನಾವು ಇದ್ದೀವಿ ಮತ್ತು ಆಸ್ಪತ್ರೆಗಳಿಗೆ ವಿಚಾರ ದುಡ್ಡನ್ನು ನಮ್ಮ ಸರ್ಕಾರ ಕೊಡುತ್ತೆ. 5 ರೂಪಾಯಿ ಮಾಡ್ತದೆ ಅಂತ ವಿರೂಪಾಕ್ಷಪ್ಪನವರು ಈ ದಿನ ನಮ್ಮ ಅರ್ಚಕರನ್ನೆಲ್ಲ ಒಟ್ಟುಗೂಡಿಸಿ ಕಿಟ್ ವಿತರಣೆಯನ್ನು ಅವರ ಹಸ್ತೆಯಿಂದ ವಿತರಣೆ ಮಾಡಿ ಬಹಳ ಸಂತೋಷಭರಿತವಾಗಿ ಎರಡು ಮಾತನಾಡಿ ನಮ್ಮ ಅರ್ಚಕರು ನೀವು ಚೆನ್ನಾಗಿರಬೇಕು, ಅರ್ಚಕರೆಲ್ಲ ದೇವಸ್ಥಾನವನ್ನು ಶುಭ್ರತೆಯಿಂದ ಮಾಡಿ ಅರ್ಚಕ ವೃತ್ತಿಯಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಸೇವೆಗೆ ನಾನು ಭಾಳ ಸ್ಪಂದಿಸಿ ಭಾಳ ಸಂತೋಷವಾಗಿ ನಡ್ಕೊಂಡಿದ್ದೀರಿ ಅಂತಂದು ಹೇಳಿಬಿಟ್ಟು ಈ ದಿನ 17ನೇ ತಾರೀಕು ನಂತರ ದೇವಸ್ಥಾನ ಬಾಗಿಲು ಮೊದಲೇ ತೆಗೆದಿದ್ದು ಆ ರೀತಿ ತೆಗೆದು ನಿಮ್ಮ ನೇಮಾವತಿಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿರಿ, ಅದು ಎಲ್ಲ ಆದೇಶ ಬರುತ್ತೆ ಅಂತಂದು ಭಾಳ ಸವಿ ಮಾತನ್ನು ಭಾಳ ಚೆನ್ನಾಗಿ ಶಾಸಕರು ಹೇಳಿರೋದನ್ನು ನಾವೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗಿದೆ. ನನ್ನ ಭಾಷಣ ಇಷ್ಟು ಸರ. ಈಗ 1.5 ತಿಂಗಳಿಂದ ಬಡ ಅರ್ಚಕರು ಸಿ ದರ್ಜೆ ಅರ್ಚಕರ ಸಂಖ್ಯೆ ಭಾಳ ಇದೆ, ಈಗ ಅವರು ಜೀವನ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ನಿಲುವು ಏನಿದೆ? ಈ 1.5 ತಿಂಗಳಿಂದ ಅಂದರೆ 45 ದಿವಸದಿಂದ ಅರ್ಚಕರಿಗೆ ತಟ್ಟೆ ಕಾಸು 1 ಪೈಸೆನೂ ಇಲ್ಲ. ಆ ರೀತಿ ಸುಮ್ಮನೆ ಅವರ ವೃತ್ತಿಯನ್ನು ಮಾಡೋದು ಬೀಗ ಹಾಕ್ಕೊಂಡು ಹೋಗೋದು ಆ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಏನಾದ್ರು ಲಾಕ್ಡೌನು ತೆರವುಗೊಳಿಸಿದ್ರೆ ಈ ಸರ್ಕಾರದವರು ಏನು ತಟ್ಟೆ ಕಾಸು 10 ರೂಪಾಯೋ 5 ರೂಪಾಯೋ ಸಿಗ್ಬೋದು ಅರ್ಚಕನಿಗೆ, ಇಲ್ಲದಿದ್ರೆ ಅದೂ ಇಲ್ಲ, ಮತ್ತೆ ಮುಂದುವರೆದ್ರೆ ಕಷ್ಟ ಆಗುತ್ತೆ ಅರ್ಚಕನ ಪರಿಸ್ಥಿತಿ. ಪೈಸನೂ ಸಿಗದ ಅವರು ಭಾಳ ಕಷ್ಟದಲ್ಲಿದ್ದರು, ಅದನ್ನು ನಮ್ಮ ಸರ್ಕಾರ ಗುರುತಿಸಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಇವತ್ತು ಶಾಸಕರ ಮುಖಾಂತರವಾಗಿ ಸಿ ದರ್ಜೆಯ 120 ದೇವಸ್ಥಾನಗಳಿಗೆ ಅರ್ಚಕರಿಗೆ ಕಿಟ್ಟುಗಳನ್ನು ಆಹಾರದ ಕಿಟ್ಟುಗಳನ್ನು ವಿತರಣೆ ಮಾಡಲಾಯಿತು. ಇದು ನಮ್ಮೆಲ್ಲ ಅರ್ಚಕರಿಗೂ ತುಂಬ ಸಂತೋಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಸರ್, ಇನ್ನೇನಾರೇ ಅನುದಾನ ಅರ್ಚಕರಿಗೆ ಏನಾರೇ ಹಣಕಾಸಿನ ಏನಾರೇ ಸೌಲತ್ತು ಏನಾರು ಕೂಡ ಯೋಜನೆ ಇದೆಯಾ ಸರ್ಕಾರ? ಶಾಸಕರನ್ನು ಶಾಸಕರೇ ಹೇಳಿದರು ಇನ್ನು ಮುಂದೆ ನೀವು ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ರಿ, 17ನೇ ತಾರೀಕಿನಿಂದ ದೇವಸ್ಥಾನದ ಬಾಗಿಲುಗಳನ್ನು ತೆಗಿಬಹುದು ಅಂತ ಒಂದು ಆಶ್ವಾಸನೆಯನ್ನು ಹೇಳಿದ್ದಾರೆ. ಮತ್ತು ಸದಾ ನಾವು ನಿಮ್ಮೊಂದಿಗೆ ಇರ್ತೀನಿ, ನೀವೆಲ್ಲರೂ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ರಿ, ಮುಂದಿನ ದಿನಗಳಲ್ಲಿ ಎಲ್ಲ ಅನುಕೂಲ ಮಾಡೋಣ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಅದರಂತೆ ನಾವು ಅವರಿಗೆ ಒತ್ತಡ ತಂದು ಮುಂದೆ ಎಲ್ಲ ಅರ್ಚಕರಿಗೂ ಅನುಕೂಲ ಆಗುವಂಥ ಒಂದು ರೀತಿಯಲ್ಲಿ ನಾವೆಲ್ಲರಿಗೂ ಅವರಿಗೆ ಪ್ರೋತ್ಸಾಹಿಸೋಣ. ಇದು ನಮ್ಮ ಇದು ಬೇಡಿಕೆ ಅಂತ ಹೇಳ್ತಕ್ಕಂಥ ಎರಡು ಮಾತನ್ನು ಹೇಳಿ ನಮ್ಮ ಏನೇ 3 ತಿಂಗಳು ಏನಾರು ಮುಂಗಡವಾಗಿ ತತ್ಸಿ ಕೊಡಬೇಕು ಅಂತ ಏನಾರು ಅರ್ಚಕರ ಒತ್ತಾಯ ಇತ್ತು, ಅದ್ರ ಬಗ್ಗೆ ಏನಾರು ಗಮನ ಹರಿಸಿದಾರೆ? ಅದನ್ನು ನಾವಲ್ಲೇ ಮೊದಲೇ ಒಂದ್ಸರಿ ಸರ್ಕಾರದ ಗಮನಕ್ಕೆ ನಮ್ಮ ಜಿಲ್ಲಾ ಇದಕ್ಕೆ ತಂದಿದ್ದೀವಿ, ಮತ್ತೊಂದು ಸರಿ ಗಮನಕ್ಕೆ ತರ್ತೀವಿ. ಮತ್ತು ಈ ಕರೋನಾ ಇರೋದ್ರಿಂದ ನಾವು ದಾವಣಗೆರೆಗೆ ಹೋಗಂಗಾಗಿಲ್ಲ, ಇಲ್ಲಿ ಹೋಗಿದ್ದರೆ ಜಿಲ್ಲಾಧಿಕಾರಿಗಳ ಸಿಗ್ಗೆ ವಿಚಾರ ಮಾಡಿ ನಾವು ಇದನ್ನು ತಿಳಿಸ್ತಿದ್ವಿ. ತುಂಬ ತೊಂದರೆ ಆಗಿದೆ ಸರ್, ಆದಷ್ಟು ಬೇಗ ನಮಗೆ ತಸ್ತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲ ಅರ್ಚಕರಿಗೂ ಅನುಕೂಲ ಆಗ್ತದೆ ಅಂತ ಒಂದು ವಿಚಾರವನ್ನು ನಾವು ಹೇಳ್ತಿದ್ವಿ.